ಇನ್ನು ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಣೆ ಬಳಿಕ ಕೋವಿಡ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆಯಾ? ಜನವರಿ ಮೊದಲ ವಾರದಿಂದ ಕೇಸ್ ಹೆಚ್ಚಳ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಆಯಾ ಎಸ್ ಸಿ ತಜ್ಞರು TSC ಎಕ್ಸ್ಪರ್ಟ್ಸ್ ಟೀಮ್ ಏನಿದೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಅತಿ ಹೆಚ್ಚು ಕೋವಿಡ್ ಪರೀಕ್ಷೆ ಮಾಡಲು ನಿರ್ಧಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಪ್ರತಿದಿನ 2,500 ಟೆಸ್ಟ್ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ. ಅದರಲ್ಲೂ ಇಲಿ ಇರ್ಬೋದು ಅಥವಾ ಸರಿ ರೋಗಿಗಳಿಗೆ ಕಡ್ಡಾಯವಾಗಿ ಟೆಸ್ಟನ್ನು ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ನ್ಯೂ ಇಯರ್ ಅಂತ ಕ್ಷಣ, ಈಗ ಕ್ರಿಸ್ಮಸ್ ರಜೆ ಕೂಡ ಇರುತ್ತೆ, ಗುಂಪು ಗುಂಪಾಗಿ ಹೊರಗಡೆ ಪ್ರವಾಸಕ್ಕೆ ಹೋಗುವಂಥದ್ದು, ಈಗ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂಥದ್ದು ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಕರೋನಾ ಸೋಂಕಿತರು ಇದ್ದರೆ ಅವರ ಮೂಲಕ ಸೋಂಕು ಹರಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಹೊಸ ವರ್ಷಾಚರಣೆಯ ಬಳಿಕ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಬಹುದಾ ಕರೋನಾ ಅಂತಕ್ಕಂಥ ಒಂದು ಸಣ್ಣ ಆತಂಕ ಖಂಡಿತವಾಗಿಯೂ ಇದೆ. ಆ ಆತಂಕದ ಹಿನ್ನೆಲೆಯಲ್ಲಿ ಪ್ರತಿದಿನ ಹೆಚ್ಚು ಟೆಸ್ಟನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುನೀಲ್ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರನ್ನು ಮಾಹಿತಿ ಕೇಳ್ತಾ ಹೋಗೋಣ. ಸರ್, ಈಗ ನೀವು ಸಾಂಕ್ರಾಮಿಕ ರೋಗ ತಜ್ಞರು ಕೂಡ ಹೌದು, ನಾವು ಪ್ರಾರಂಭಿಕವಾಗಿ ಗಮನಿಸಿದಂಥ ಸಂದರ್ಭ ನೋಡಿದಾಗ ಕರೋನಾ ಬಂದಂಥ ವೇಳೆಯಲ್ಲಿ ಆ ಒಂದು ತಯಾರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಟೆಸ್ಟಿಂಗ್ ಸಮಸ್ಯೆಗಳಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ, ಒಂದು ವೇಳೆ ಕರೋನಾ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾದರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಕಾಷನ್ಸನ್ನು ಜನ ಕೂಡ ತೆಗೆದುಕೊಳ್ಬೇಕಾಗತ್ತೆ? ಅಲ್ಲ, ಈಗ ಆಲ್ರೆಡಿ ಸರ್ಕಾರದಿಂದ ಏನು ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ, ಅದ್ರ ಪ್ರಕಾರ ನೋಡ್ತಾ ಹೋದಾಗ 60 ವರ್ಷ ಮೇಲ್ಪಟ್ಟಿರೋರು ಮತ್ತೆ ಕೋಮಾರ್ಬಿಡಿಟೀಸ್ ಇರೋರು, ಅಂದ್ರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಪ್ರಾಬ್ಲಮ್ಮು, ಈ ತರ ಏನಾದ್ರು ಇದ್ರೆ ಅವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಅದ್ರ ಜೊತೆ ಗರ್ಭಿಣಿ ಸ್ತ್ರೀಯರು ಧರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯಾರೇ ವ್ಯಕ್ತಿಗಳಿರ್ಲಿ ಈ ಒಂದು ಹಂತದಲ್ಲಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆಗಳು ಇರೋದ್ರಿಂದ ಆದಷ್ಟು ಮಾಸ್ಕ್ನ ಬಳಕೆ ಮಾಡಬೇಕಾಗುತ್ತೆ. ಮತ್ತೆ ಇಂಡೋರ್ ಸ್ಪೇಸಸ್ ಅಂತೀವಿ ಅಂದ್ರೆ ಒಳಾಂಗಣ ಪ್ರದೇಶದಲ್ಲಿ ಎಲ್ಲಾದ್ರೂ ಹೋಗುವಂತ ಸಾಧ್ಯತೆಗಳಿದ್ರೆ ಅಲ್ಲೂ ಕೂಡ, ಮತ್ತೆ ಬಸ್ ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅಥವಾ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಮಾಸ್ಕ್ಗಳನ್ನ ಧರಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಅನವಶ್ಯವಾಗಿ ಏನು ಈ ಹೊಸ ವರ್ಷ ಆಚರಣೆ ಅಥವಾ ಏನು ಒಂದು ಹಬ್ಬ ಇದು ಕ್ರಿಸ್ಮಸ್ ಆಚರಣೆ ಅಂತ ಜನಗಳು ಗುಂಪಾಗಿ ಕೂಡ ಸಾಧ್ಯತೆಗಳಿರುತ್ತೆ. ಅಲ್ಲೂ ಕೂಡ ಆದಷ್ಟು ಅವಶ್ಯಕತೆ ಇದ್ರೆ ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಇದು ಒಂದು ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತಮ್ಗೆಲ್ಲ ಗೊತ್ತಿರೋ ಹಂಗೆ ಡಿಸೆಂಬರ್ ಮತ್ತೆ ಜನವರಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಅಂಡ್ ಟಿಪಿಕಲ್ ಟ್ರೆಂಡ್ ಹೆಂಗಂದ್ರೆ, ಕೇರಳದಲ್ಲಿ ಜಾಸ್ತಿ ಆದಾಗ ಕರ್ನಾಟಕದಲ್ಲಿ ಅದು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ನಮ್ಮ ರಾಜ್ಯದಲ್ಲಿ ಇರುವಂತ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಬರುವಂತ ಸಾಧ್ಯತೆಗಳಿರೋದ್ರಿಂದ ಅಲ್ಲಿಂದನೂ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೋದು. ಹಾಗಾಗಿ ಈ ಜನರು ಒಂಥರ ಮುಂಜಾಗ್ರತೆ ಕ್ರಮ ವಹಿಸ್ಬೇಕಾಗುತ್ತೆ. ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ, ಬಟ್ ಮಾಸ್ಕ್ ಧರಿಸಿ ಮಾಡಬೇಕಾಗುತ್ತೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕಾಗುತ್ತೆ. ಅನಗತ್ಯವಾಗಿ ಮನೆಯಿಂದ ಹೋಗದೆ ಇದ್ರೆ ಬಹಳ ಒಳ್ಳೆಯದು, ಪರ್ಟಿಕ್ಯುಲರ್ಲಿ ಏನು ರಿಸ್ಕ್ ಗ್ರೂಪ್ ಅಂತ ಹೇಳ್ತೀವಿ ಅಂತ ಜನಗಳು. ಈಗ ಈ ಕರೋನಾ ಒಂದು ಇಯರ್ಲಿ ಫಿನಾಮಿನ ಆಗಿ ಬದಲಾವಣೆ ಆಗ್ತಾ ಇದೆಯಾ ಅಂತ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದ್ರೆ ನಾವು ಈ ಒಂದು ಸಂದರ್ಭ ನೋಡಿದಾಗ, ನೀವು ಹೇಳಿದಾಗ ಡಿಸೆಂಬರ್ ಮತ್ತು ಜನವರಿ ಈ ಸಂದರ್ಭದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು, ಮತ್ತು ಇದನ್ನು ತಡೆಗಟ್ಟುವಂಥ ವಿಧಾನಗಳೇನಾದರೂ ಇದಾವ ಈಗ? ಅಲ್ಲ, ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, 2-3 ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಏನಾಗಿದೆ, ನಾವು ಕರೋನಾ ಮೊದಲೆಲ್ಲ ನೋಡ್ತಾ ಹೋದಾಗ ಪ್ಯಾಂಡಮಿಕ್ ಅಂತ ಇರ್ತೀವಿ, ಅಂದ್ರೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗಿ ಒಂಥರ ಎಂಡಿಮಿಕ್ ಅಂತೀವಿ. ಎಂಡಿಮಿಕ್ ಅಂದ್ರೆ ಯಾವಾಗ್ಲೂ ಕೇಸಸ್ಗಳು ಇರುವಂತ ಸಾಧ್ಯತೆ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಬಟ್ ಏನಂದ್ರೆ, ಅದು ಆ ಒಂದು ಹಂತಕ್ಕೆ ಈಗ ಕರೋನಾ ಕೇಸಸ್ ಬಂದು ಮುಟ್ಟಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನ ಒಂದು 4-5 ವರ್ಷದವರೆಗೂ ಇದು ಎಂಡೆಮಿಕ್ ಸ್ಟೇಜ್ ಅಲ್ಲೇ ಇರ್ಬೋದು. ಈಗ ನೋಡ್ತಾ ಹೋದಾಗ ಜನವರಿಲಿ ಯಾಕೆ ಕೇಸಸ್ ಜಾಸ್ತಿ ಆಗ್ತಾ, ಅಥವಾ ಡಿಸೆಂಬರ್ ಜನವರಿಲಿ ಯಾಕೆ ಅಂದ್ರೆ, ಒಂದು ಕೋಲ್ಡ್ ಕ್ಲೈಮೇಟ್ ಇರುತ್ತೆ, ಕೋಲ್ಡ್ ವೆದರ್ ಇರುವಂತ ಸಾಧ್ಯತೆ ಇರುತ್ತೆ. ಎರಡನೇದು, ಈ ಕೋಲ್ಡ್ ವೆದರ್ ಏನಿದೆ ವೈರಸ್ಗೆ ಒಂದು ಇದಾಗುವಂತ ಒಂದು ಐಡಿಯಲ್ ಕಂಡೀಸಿವ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಮತ್ತೆ ಮೂರನೇದು, ಈ ಡಿಸೆಂಬರ್ ಅಲ್ಲಿ ಹಲವಾರು ವ್ಯಕ್ತಿಗಳು ರಜೆಗಳು ತಗೊಳೋದಿದ್ದರಿಂದ ವಿಶ್ವದಾದ್ಯಂತ ಈ ಓಡಾಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಡಿಸೆಂಬರ್ ಮತ್ತೆ ನ್ಯೂ ಇಯರ್ಗೆ. ಹಾಗಾಗಿ ಅಲ್ಲಿ ಹಲವಾರು ವ್ಯಕ್ತಿಗಳು ಎಲ್ಲ ಒಂದು ಕಡೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮೂವ್ ಆಗುವಂತ ಸಾಧ್ಯತೆ ಇರೋದ್ರ, ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಜನಗಳು ಮೂವ್ ಆಗುವ ಸಾಧ್ಯತೆಗಳಿರೋದ್ರಿಂದ ಜನಗಳ ದಟ್ಟಣೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಯರ್ ಎಂಡ್ ಅಲ್ಲಿ ರಜೆಗಳಿರುತ್ತೆ, ಒಟ್ಟಿಗೆ ಸೇರ್ತಾರೆ. ಸೊ ಒಂದು ಕಂಡೀಸಿವ್ ಎನ್ವಿರಾನ್ಮೆಂಟ್, ಎರಡನೇದು ಜನಗಳು ಈಗ ಸೇರೋ ಒಂದು ವಿಶೇಷತೆ ಇರೋದ್ರಿಂದ ಯೂಶಲಿ ಅದು ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಧನ್ಯವಾದಗಳು ಡಾಕ್ಟರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ರಾಜ್ಯದಲ್ಲಿ ಮತ್ತೆ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೋವಿಡ್ ಕೇಸ್ಗಳು, ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಮಧ್ಯಾಹ್ನ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ.
ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆಯಲ್ಲಿ ಚರ್ಚೆಯನ್ನು ನಡೆಸುವಂಥದ್ದು. ಕೇರಳ ಬಿಟ್ಟರೆ ಕರ್ನಾಟಕವೇ ಸೆಕೆಂಡ್ ಆಗ್ತಾ ಇದೆ ಈ ಕೊರೋನಾ ಪ್ರಕರಣಗಳಲ್ಲಿ. ಕರ್ನಾಟಕದಲ್ಲಿ ಈವರೆಗೆ 92 ಕೇಸುಗಳು ರಿಜಿಸ್ಟರ್ ಆಗಿರುವಂಥದ್ದು. ಹೊಸ ವರ್ಷ ಕ್ರಿಸ್ಮಸ್ಗೆ ಹೊಸ ಗೈಡ್ಲೈನ್ ಅನ್ನು ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇವತ್ತು ಇರುವಂಥದ್ದು. ಇವತ್ತು ಕರ್ನಾಟಕ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಮಹತ್ವವಾಗಿರ್ತಕ್ಕಂಥ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆಯನ್ನು ನಡೆಸಲಾಗ್ತಾ ಇದೆ. ಆ ಸಭೆಯಲ್ಲಿ ತಜ್ಞರು ಯಾವ ರೀತಿಯಾಗಿರ್ತಕ್ಕಂಥ ಸೂಚನೆಯನ್ನು ಕೊಡ್ತಾರೆ, ಹೇಗೆ ಪಾಲಿಸಬೇಕು, ಏನು ಪ್ರೋಟೋಕಾಲನ್ನು ಪಾಲಿಸಬೇಕಾಗತ್ತೆ, ಆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಗೈಡ್ಲೈನ್ಸ್ ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.